ಐಶಾರಾಮಿ ಕಾರಿಗೆ ಬೈಕ್ ಸವಾರ ಗುದ್ದಾಗ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು ಭವಾನಿ ರೇವಣ್ಣ ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಯ ವಿಷಯ ಆಗಿದೆ ಬಡಪ್ಪ ಈ ಸವಾರನ ಮೇಲೆ ಗೌಡ್ರ ಸೊಸೆಯ ರೌದ್ರ ಅವತಾರ ಭವಾನಿ ರೇವಣ್ಣ ಅವರ ಐಶಾರಾಮಿ ಕಾರಿಗೆ ಒಬ್ಬ ಬೈಕ್ ಸವಾರ ಬಂದು ಗುದ್ದು ಬಿಡ್ತಾರೆ ಆಗ ಬೈಕ್ ಸವಾರನನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ ಭವಾನಿ ರೇವಣ್ಣ ರೇವಣ್ಣ ಬೈಕ್ ಸವಾರನಿಗೆ ನಿಂದಿಸಿರುವಂತ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮದಲ್ಲಿ ಭವಾನಿ ರೇವಣ್ಣ ಅವರ ಕಾರಿಗೆ ಬಂದು ಒಬ್ಬ ಬೈಕ್ ಸವಾರ ಗುದ್ದು ಬಿಡ್ತಾರೆ ಆಗ ಕಾರಿನಿಂದ ಇಳಿದು ಬೈಕ್ ಸವಾರನನ್ನ ಹಿಗ್ಗ ಮುಗ್ಗ ಜಾಡಿಸ್ತಾರೆ ಭವಾನಿ 1.5 ಕೋಟಿಯ ಕಾರಿಗೆ ಗುದ್ದಿದ್ಯಲ್ಲೋ ಸಾಯೋಕ್ನನ್ನ 1.5 ಕೋಟಿ ಕಾರೇ ಬೇಕಾ ಅಂತ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಲ್ಲಿಸಿದ ಏನ್ ಹೇಳಿದ್ರು ಭವಾನಿ ರೇವಣ್ಣ ಕೇಳೋಣ ಬನ್ನಿ गाड़ी हलो बैकल अड्ड बंद ना गाड़ी फुल डैमेज आगो कण अली पोलिस बर कंस स्टेशन अर्जेंट इलाने बर कंप्लेंट मिट्टु नानूर कॉटर पे गाड़ी यहाँ ना एस्ट डैमेज नोड़ी गाड़ी नम बोर्ड इला स्क्रैच सायंग्रे साय बे बस गिसकु नं कार डैमेज पड़ती गाड़ी डैमेज भवानी रेवण्ण कारिगे बंद बैक सवार गुद्दिद परिणाम भारी कोपगोळ्तारे भवानी रेवण्ण बंदंतवरु हिग्गामुग्ग जाडिस्तारे जोतेगे अवाच्य शब्दगळ पदबळके कूड माडिरुवंतद्दु दर्प तोरिद्दारे भवानी रेवण्ण आ वीडियो ईग भारी वैरल आग्ता इदे ಸಾಮಾನ್ಯವಾಗಿ ಈ ರೀತಿಯಾದಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಮಾತಿನ ಚಕಮಕಿ ಆಗೋದನ್ನ ನಾವು ದಿನನಿತ್ಯವೂ ಕೂಡ ಹಲವು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ ಆದರೆ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಜನನಾಯಕಿಯಾದಂತವರು ಭವಾನಿ ರೇವಣ್ಣ ಅಂತವರು ಬೈಕ್ ಸವಾರನಿಗೆ ಬೈಯುವಂತ ಸಂದರ್ಭದಲ್ಲಿ ಬಳಸಿದ ಪದ ಬಳಕೆ ಏನಿದೆ ಅದು ಈಗ ಎಲ್ಲರ ಚರ್ಚೆಗೆ ಕಾರಣ ಆಗಿರುವಂತದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಮಧುಸೂದನಿಗೆ ಸಂಪರ್ಕದಲ್ಲಿದ್ದಾರೆ ಮಧು ಭಾರಿ ಗರಂ ಆದ್ರು ಭವಾನಿ ರೇವಣ್ಣ ಬೈಕ್ ಸವಾರರ ಮೇಲೆ ಎಲ್ಲಿ ನಡೆದಿದ್ದು ಈ ಘಟನೆ ಜೊತೆಗೆ ಒಬ್ಬ ನಿಜಕ್ಕೂ ಕೂಡ ಒಬ್ಬ ಜನನಾಯಕಿಯಾಗಿ ಆಡಿದಂತ ಮಾತುಗಳೇನಿದೆ ಮಾತಿನ ಚಕಮಕಿ ಸಹಜ ಆದರೆ ಪದ ಬಳಕೆ ಏನಿದೆ ಅದು ಈಗ ಆಕ್ಷೇಪಾರ್ಹ ಅಂತ ಅನಿಸ್ತಾ ಇರೋದು ಈ ಘಟನೆ ಕುರಿತಾಗಿ ಏನೇನು ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಖಂಡಿತವಾಗ್ಲೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಅಥವಾ ಒಬ್ಬರು ಮನುಷ್ಯರಾಗಿ ಅವರು ನಡೆಕೊಂಡಿರತಕ್ಕಂತ ರೀತಿ ಸಹಜ ಅಂತ ಹೇಳಿ ಯಾರು ಕೂಡ ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ ಅದರಲ್ಲೂ ಕೂಡ ಜನಪ್ರತಿನಿಧಿ ಆದಂತವರು ಜನರ ಸೇವೆಗೆ ಇರತಕ್ಕಂತವರು ಜನರಿಂದ ಆಯ್ಕೆಯಾಗಿ ಬರುವಂತವರು ಇರ್ತಾರೆ ಅವರು ಬಹಳ ನಾಜೂಕಾಗಿ ಸಾರ್ವಜನಿಕ ವಲಯದಲ್ಲಿ ವರ್ತಿಸಬೇಕು ಅನ್ನೋದು ಎಲ್ಲ ಕಡೆ ತಿಳಿದು ಬರುತ್ತೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಭವಾನಿ ರೇವಣ್ಣ ಅವರು ನಡೆಕೊಂಡಿರತಕ್ಕಂತದ್ದು ಇದಾಗಿರತಕ್ಕಂತದ್ದು ನೆನ್ನೆ ಏನವರು ಆಸರಿಂದ ಸಾಲಿಗ್ರಾಮಕ್ಕೆ ನೆಂಟರೊಬ್ಬರ ಮನೆಗೆ ಬಂದಿರ್ತಾರೆ ಅಲ್ಲಿಂದ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಹಳ್ಳಿ ಮೈಸೂರು ಭಾಗದಲ್ಲಿ ಈ ಒಂದು ಘಟನೆ ಆಗುತ್ತೆ ಸಾಲಿಗ್ರಾಮಕ್ಕೆ ಬರ್ತಾ ಇದ್ದಂತ ಬೈಕ್ನ ಸವಾರ ಅಂದ್ರೆ ಶಿವಣ್ಣ ಬಿನ್ ಕೃಷ್ಣೇಗೌಡ ಏನಿರ್ತಾರೆ ಅವರು ಬರುವಂತ ಸಂದರ್ಭದಲ್ಲಿ ಇವರು ಆಸನಿಗೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಎದುರಿಗೆ ಬಂದು ಡಿಕ್ಕಿ ಆಗಿದೆ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಯಾವುದೇ ಗಾಯಗಳಾಗಿಲ್ಲ ಅಂದ್ರೆ ಬೈಕ್ ಸವಾರನಿಗೆ ಏನು ಆಗಿಲ್ಲ ಇನ್ನು ಕಾರಿನಲ್ಲಿ ಇದ್ದಂತವರಿಗೆ ಕೂಡ ಏನು ಆಗಿಲ್ಲ ಆದರೆ ಈ ಸಂದರ್ಭದಲ್ಲಿ ಕಾರಿನಿಂದ ಕೆಳಗಿಳುವಂತ ಭವಾನಿ ರೇವಣ್ಣ ಅವರು ಬಳಸಿರತಕ್ಕಂತ ಪದಬಳಕೆ ಮತ್ತೆ ಅವರು ಆಡುವಂತ ಮಾತುಗಳ ರೀತಿ ಏನಿದೆ ಆ ರೀತಿ ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರತಕ್ಕಂತದ್ದು ಬೈಕ್ ಸವಾರನ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಕಾರಿಗೆ ಆಗಿರತಕ್ಕಂತ ಡ್ಯಾಮೇಜ್ ಅಂದ್ರೆ ಒಂದು ವಸ್ತುಗೆ ಆಗಿರತಕ್ಕಂತ ಡ್ಯಾಮೇಜ್ ಗೆ ವ್ಯಕ್ತಿಯ ಮೇಲೆ ಬಳಸಿರತಕ್ಕಂತ ಪದಗಳು ಆತನ ಬಿಹೇವಿಯರ್ ಮೇಲೆ ಮತ್ತೆ ಆತನ ಬದುಕಿನ ಮೇಲೆ ಬಳಸಿರತಕ್ಕಂತ ಪದಗಳೇನಿವೆ ಈ ಪದಗಳು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂತದ್ದು ಯಾವಾಗ ಬೈಕ್ ಅಂದ್ರೆ ಕಾರಿನಿಂದ ಕೆಳಗೆ ಇಳಿದು ಬೈತಾ ಇರ್ತಾರೆ ಬೈಯುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಮತ್ತೊಬ್ಬರು ಅವರ ಬೆಂಬಲಿಗರು ಮಾತನಾಡ್ತಾರೆ ಸರಿ ಆಯ್ತು ಹೋಗೋಣ ಬನ್ನಿ ಅಕ್ಕ ಅಂತ ಹೇಳಿ ಕರೀತಾರೆ ಕರೆಯುವಂತ ಸಂದರ್ಭದಲ್ಲೂ ಕೂಡ ಅವರು ಬಳಸುವಂತ ಪದ ಬಳಕೆ ಇದೆಯಲ್ಲ ಅಂದ್ರೆ ಕಾರಿಗೆ ಬೆಲೆ ಕಟ್ಟು
ಮಾಡುವಂತದ್ದು ಅಥವಾ ಅಷ್ಟು ಹಣ ಆಗುತ್ತೆ ವಾಪಸ್ ಕೊಡ್ತೀಯ ಅಂತ ಹೇಳಿ ಅಂದ್ರೆ ಮುಂದೆ ಆಗಿರತಕ್ಕಂತ ಬಂಪರ್ನ ಒಂದಷ್ಟು ಡ್ಯಾಮೇಜ್ ಏನಿದೆ ಆ ಒಂದು ಡ್ಯಾಮೇಜ್ ಗೆ 50 ಲಕ್ಷ ಖರ್ಚಾಗುತ್ತೆ ನೀನು ಕೊಡ್ತೀಯ ಅಂತ ಹೇಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇದಿಷ್ಟು ಇನ್ಸಿಡೆಂಟ್ ಆಗುತ್ತೆ ಆದ್ರೆ ಇನ್ಸಿಡೆಂಟ್ ಆದ ನಂತರದಲ್ಲೂ ಕೂಡ ಅವರೇ ನೇರವಾಗಿ ಅಂದ್ರೆ ಈಗ ಆ ಕಡೆಯಿಂದನೇ ಕೂಡ ಮತ್ತೊಂದು ಕಂಪ್ಲೇಂಟ್ ಆಗಿರತಕ್ಕಂತದ್ದು ಈ ಕಂಪ್ಲೇಂಟ್ ಅನ್ನು ಕೂಡ ಕಾರ್ ಚಾಲಕನ ಕೈಯಲ್ಲಿ ಕೊರ್ಸುವಂತ ಕೆಲಸಗಳಾಗಿದೆ ನನ್ನ ಕಾರಿಗೆ ಅಜಾಕರುಕತೆಯಿಂದ ಬಂದು ಶಿವಣ್ಣಬಿನ್ ಕೃಷ್ಣೇಗೌಡ ಆಕ್ಸಿಡೆಂಟ್ ಮಾಡಿದ್ದಾರೆ ಅತನ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಜನಪ್ರತಿನಿಧಿ ಈ ರೀತಿಯಾಗಿ ನಡೆಕೊಳ್ಳಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರಲ್ಲಿ ಇಷ್ಟು ದೊಡ್ಡ ಚರ್ಚೆ ಕಾರಣ ಆಗಿರೋದ್ರಿಂದಾಗಿ ಏನು ಪ್ರತಿಕ್ರಿಯೆಗಳು ಬರುತ್ತೆ ಆ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್